ಅಹಿಂಸಾ ಮಾರ್ಗದಿಂದ ದೇಶ ಸ್ವಾತಂತ್ರ್ಯಗೊಳಿಸಿದ ಗಾಂಧೀಜಿ ಮಹಾತ್ಮರಾದರು. ಶಿವಶರಣಪ್ಪ ವಾಗ್ಮಾರೆ, ಬ್ರಿಟಿಷರ ಆಳ್ವಿಕೆಯಿಂದ ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಮಾರ್ಗ ಅನುಸರಿಸಿ ಕ್ವಿಟ್ ಇಂಡಿಯಾ ಚಳುವಳಿ ಮೂಲಕ ಭಾರತವು ಸ್ವತಂತ್ರ ರಾಷ್ಟ್ರಗೊಳಿಸಿದ ಮೊದಲಿಗರು ಎಂದು ಶಿವಶರಣಪ್ಪ ವಾಗ್ಮಾರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿಯವರು ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದಲ್ಲಿ ಹಮ್ಮಿಕೊಂಡಿದ್ದ ಮಹಾತ್ಮ ಗಾಂಧಿ ಜಯಂತಿಯ ನಿಮಿತ್ತ ವಸತಿ ನಿಲಯದ ಆವರಣದಲ್ಲಿ ಗಿಡ ನೆಡುವ ಮುಖಾಂತರ ಜಯಂತಿ ಆಚರಣೆ ಪಾಲ್ಗೊಂಡು ಮಾತನಾಡಿದರು. ವಿದ್ಯಾರ್ಥಿಗಳು, ವಸತಿ ನಿಲಯಗಳು ನಿಮ್ಮ ಸ್ವಂತ ಆಸ್ತಿ ಅಂತ ತಿಳಿದುಕೊಂಡು ವಸತಿ ನಿಲಯದ ಬಗ್ಗೆ ತಮ್ಮಲ್ಲಿ ಕಾಳಜಿ ಇರಬೇಕು. ಈಗಿನ ವಿದ್ಯಾರ್ಥಿಗಳು, ನೀವು ವಿದ್ಯಾರ್ಥಿ ಜೀವನದಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದರೆ ಮುಂದೆ ನಿಮಗೆ ಒಳ್ಳೆಯ ಭವಿಷ್ಯ ಸಿಗುತ್ತದೆ. ಒಳ್ಳೆಯ ಒಳ್ಳೆಯ ಮಹಾನುಭಾವರ ಪುಸ್ತಕಗಳನ್ನು ಓದಿ. ಡಾಕ್ಟರ್ ಅಂಬೇಡ್ಕರ್ ಅವರ ಪುಸ್ತಕ, ಮಹಾತ್ಮ ಗಾಂಧಿಯವರ ಪುಸ್ತಕಗಳು ಓದುವುದರಿಂದ ಹೆಚ್ಚಿನ ಜ್ಞಾನವನ್ನು ಪಡೆಯಬಹುದು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಸಂತೋಷ್ ಕುಮಾರ್, ಸಜ್ಜನಾ, ಸಿಂಧು ಹೊಣಗೇರಿ ವಸತಿ ನಿಲಯದ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳಿದ್ದರು. ಸಂತೋಷ್ ಕುಮಾರ್, ಎಂ ಕಟ್ಟಿಮಣಿ, ಜೆಕೆ ನ್ಯೂಸ್ ಕನ್ನಡ, ಚಿತ್ತಾಪುರ. ಒಂದೊಂದು ಬಾಳೆಹಣ್ಣು ತಿಂದು ಲೈಟಿನ ಕೆಂಪಲ್ಲಿ ಕೆಳಕ್ಕೆ ಕುಂತ ಅಭ್ಯಾಸ ಮಾಡ್ತಿದ್ರು. ಮಹಾನುಭಾವರ್ದು ಓದ್ರಿ, ಮಹಾನುಭಾವರನ್ನು ಒಂದು ಪುಸ್ತಕ ತಗೊಳ್ರಿ, ಅಂಬೇಡ್ಕರ್ದು ಪುಸ್ತಕ ತಗೊಂಡ್ರಿ ಓದ್ರಿ. ಅಂಬೇಡ್ಕರ್ದು ಏನದ ಎಷ್ಟು ಓದ್ರೂ ಕಡಿಮೆ ಅದ, ಅವ್ರು ಎಷ್ಟು ಕಷ್ಟಪಟ್ಟಾರ, ಅವ್ರು ಎಷ್ಟು ಏನೇನು ಅನುಭವಿಸ್ಯಾರ. ಯಾವ್ದು ಅಂದ್ರೆ ನಮಗೆ ಏನದ, ನಾವು ಹೋಗಿ ಇವತ್ತು ಸ್ಕೂಲ್ನಾಗ ಕೂಡ್ಲಕ್ಕ ಒಂದು ಏನದ ನಮಗೆ ಇವತ್ತು ಒಂದು ಅವಕಾಶ ಅದ. ಅವ್ರಿಗೆ ಸ್ಕೂಲ್ನಾಗೂ ಅವಕಾಶ ಇದ್ದಿದ್ದಿಲ್ಲ. ಇವ ಸ್ಕೂಲಿಗೆ ಬರ್ತಾನ ಬಾ ಅಂತೇಳಿ ಅಲ್ಲಿ ಗುಡಿ ಕಟ್ತಾರೆ, ಸ್ಕೂಲಿಗೆ ಬರ್ಗುಡ್ಬಾರ್ದಂತೇಳಿ ಪಡೀತಾರೆ, ಕಷ್ಟ ಪಡ್ತಾರೆ ಎಲ್ಲಾನು. ಮುಂಬೈಗೆ ಹೋದ್ರೆ ಅಲ್ಲಿನ ಅವ್ರಿಗೆ ಕಷ್ಟನೇ ಜೀವನ ಪರ್ಯಂತ. ಇಷ್ಟೆಲ್ಲ ಕಷ್ಟಪಟ್ಟು ಅವ್ರು ಏನದ ಇವತ್ತೊಂದು ಸಂವಿಧಾನ ಬರ್ದಾರ, ಆ ಸಂವಿಧಾನದಿಂದ ಏನದ ಇವತ್ತು ಎಲ್ಲರಿಗೂ ಒಂದು ಸಮಾನ ಅವಕಾಶ ಸಂವಿಧಾನದೊಳಗೆ ಸಿಕ್ಕದ. ಗಾಂಧೀಜಿ ಅವರು ಏನದ ಬರೇ ಅವ್ರು ಏನದ ಅವ್ರ ತತ್ವ ಏನಿತ್ತು, ಬರೇ ಅಹಿಂಸೆ, ಹಿಂಸೆ ಬೇಡ ಅಹಿಂಸೆ. ಆ ಅಹಿಂಸೆಯಿಂದಲೇ ಏನದ ಅವರು ಈ ಏನದ ಒಂದು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಾರ. ಅವ್ರು ಏನದ ಸ್ವಚ್ಛತಾ ಅಕ್ಟೋಬರ್ 2 ಸ್ವಚ್ಛತಾ ಅಭಿಯಾನ ಪ್ರತಿಯೊಂದು ಹಾಸ್ಟೆಲ್ದಾಗ ಇವತ್ತು ಮಾಡೋದಲ್ಲ, ಇದು ನಿಮ್ಮ ಹಾಸ್ಟೆಲ್ ಅದ, ನಿಮ್ಮ ಆಸ್ತಿ ಅದ. ನಂದಕ್ಕಿಂತಲೂ ಏನದ ನಿಮ್ಮ ಆಸ್ತಿ, ಮುಂದೆ ಬರ್ತಕ್ಕಂಥ ನಿಮ್ಮ ಅಣತಮ್ಮದೇರ ಆಸ್ತಿ ಅದ. ನಾವೇನು ಇವತ್ತು ಇಲ್ಲಿರ್ತೀವಿ ಹೋಗ್ತೀವಿ, ಎಷ್ಟು ಜನ ನಿಲಯ ಮೇಲೆ ಸರ್ಕು ಬರ್ತಾರೋ ವಾರ್ಡನ್ ಬರ್ತಾರೋ, ಆದರೆ ನೀವು ನಮ್ಮ ವಸತಿ ನಿಲಯದ ವಿದ್ಯಾರ್ಥಿಗಳು ಏನದ ನೀವು ಸರಿಯಾಗಿ ಅಭ್ಯಾಸ ಮಾಡಿರಿ, ಜೀವನದೊಳಗೆ ಏನದ ಒಂದು ಸಾಧನೆ ಮಾಡಿರಿ. ಈ ಅಂಗವಾಗಿ ಏನದ ಮಹಾತ್ಮ ಗಾಂಧೀಜಿ ಅವರು ನಿನ್ನೆ ಎನ್ ರವಿಕುಮಾರ್ ಅವರು ಹೇಳಿದ್ರು ಅಲ್ಲಿ, ಅವರು ಮಡದಿ ಕಸ್ತೂರ್ಬಾ ಅವರು ಒಂದು ದಿವಸ ಶೌಚಾಲಯ ಸ್ವಚ್ಛ ಮಾಡಿಲ್ಲ ಅಂತಂದ್ರೆ ಅವರಿಗೆ ಒಂದು ದಿವಸ ಮನೆಯಿಂದ ಹೊರಗೆ ಹಾಕ್ತಾರೆ. ಗಾಂಧೀಜಿ ಅವರು ಅವರ ಶೌಚಾಲಯಗಳನ್ನು ಏನದ ಅವರೇ ಖುದ್ದಾಗಿ ಸ್ವಂತ ಸ್ವಚ್ಛ ಮಾಡ್ಕೊತಿದ್ದಾರೆ. ಅದಕ್ಕೆ ಇವತ್ತು ಇಲಾಖೆ ನಮ್ಮ ಸಚಿವರು ಹೇಳ್ಯಾರ, ಯಾರು ವಿದ್ಯಾರ್ಥಿಗಳು ವಸತಿ ನಿಲಯದಾಗ ಇದ್ದಿರ್ತಾರ, ಎಷ್ಟು ಶೌಚಾಲಯಗಳದಾವ, ಆ ಶೌಚಾಲಯದ ಮುಂದೆ ಏನದ ಎಲ್ಲರಿಗೆ ಏನದ ಹೆಸರು ಹಾಕಿರಿ, ಯಾರ್ಯಾರು ಉಪಯೋಗ ಮಾಡ್ತಾರ ಅವ್ರ ಶೌಚಾಲಯಗಳನ್ನು ಏನದ ಅವರೇ ಸ್ವಚ್ಛ ಮಾಡ್ಕೋಬೇಕು, ಅವ್ರು ಇರ್ತಕ್ಕಂಥ ರೂಮ್ಗಳನ್ನು ಅವರೇ ಸ್ವಚ್ಛ ಮಾಡ್ಕೋಬೇಕು, ಅವ್ರು ಇರ್ತಕ್ಕಂಥ ಬೆಡ್ಗಳನ್ನು ಅವರೇ ಸ್ವಚ್ಛ ಮಾಡ್ಕೋಬೇಕು. ಆ ವಿದ್ಯಾರ್ಥಿಗಳಲ್ಲಿ ಏನದ ಈ ಸ್ವಚ್ಛತೆ ಬಗ್ಗೆ ಒಂದು ಏನದ ತಿಳುವಳಿಕೆ ಬರಲಿ, ಕಾಳಜಿ ಬರಲಿ, ಜೀವನದೊಳಗೆ ನಾವು ಹ್ಯಾಂಗೆ ಸ್ವಚ್ಛತೆ ಕಾಪಾಡಬೇಕನ್ನೋ ಒಂದು ದೃಷ್ಟಿಲಿಂತ ಏನದ ಮಾನ್ಯ ಸಚಿವರು ಏನದ ಸುಮಾರು ಏನದ 2 ದಿವಸದಿಂದ ಏನದ ಈ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಒಂದು ಇದರೊಳಗೆ ವಸತಿ ನಿಲಯದೊಳಗೆ ಹಮ್ಮಿಕೊಳ್ಬೇಕಂತೇಳಿ ಆ ಒಂದು ಆದೇಶದ ಪ್ರಕಾರ ನಮ್ಮ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಏನದ ರಶ್ಮಿಹೇಶ್ ಅವರು ಹಾಗೂ ಶ್ರೀಮತಿ ನಾಗಲಾಂಬಿಕಾ ಅವರು, ಇಲಾಖೆಯ ಆಯುಕ್ತರಾದಂಥ ಪಿ ವಸಂತ್ ಕುಮಾರ್ ಹಾಗೂ ಸಿ ಕೆ ಜಗದೀಶ್ ಕುಮಾರ್ ಸರ್ ಅವರು, ಜಗದೀಶ್ ಕುಮಾರ್ ಸರ್ ಅವರು ಇಲ್ಲ ಒಂದು ಏನದ ವಿಡಿಯೋ ಕಾನ್ಫರೆನ್ಸ್ನೊಳಗೆ ತಿಳಿಸಲು ಪ್ರಯತ್ನ. ಮೊನ್ನೆ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ರಮೇಶ್ ಜಿ ಸಂಘ ಅವರು ಏನದ ನಮಗೆ ಮೊನ್ನೆ ಏನದ ಒಂದು ವಿಡಿಯೋ ಕಾನ್ಫರೆನ್ಸ್ ನಿಮಿಸಿರೋದ ಮತ್ತೆ ಅವರು ಒಂದು ಸಭೆಯನ್ನು ಮಾಡಿ ಎಲ್ಲ ತಾಲೂಕಿನಲ್ಲಿ ಎಲ್ಲ ನಿಲಯ ಮೇಲ್ವಿಚಾರಕರಿ ಎಲ್ಲ ವಸತಿ ನಿಲಯದ ವಿದ್ಯಾರ್ಥಿಗಳಲ್ಲಿ ಈ ಒಂದು ಸ್ವಚ್ಛತಾ ಆಂದೋಲನದ ಬಗ್ಗೆ ಒಂದು ಸ್ವಚ್ಛತಾ ಪರಿಶ್ರಮದ ಬಗ್ಗೆ ಒಂದು ಕಾಳಜಿ